यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकमध्यात्मदीपमतितीर्चतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वांतरात्मन् नजर जर इतर्जन्म मृत्यामयानां गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगण बृहतीं शाश्वतीं आशुदेव हरि ओम। ಶಶಾದ ಅಲಿಯಾಸ್ ವಿಕುಕ್ಷಿ ಅವನ ಬಗ್ಗೆ ನಾವು ನೋಡಿದ್ದೆವು. ಪುರಂಜಯಸ್ತಸ್ಯ ಸುತಃ ಇಂದ್ರವಾಹ ಇತೀರಿತಃ ಕಕುತ್ಸ್ಥ ಇತಿವಾಪ್ಯುಕ್ತಃ ಶೃಣು ನಾಮಾನಿ ಕರ್ಮಭೀಹಿ ಅಂತ. ಈ ವಿಕುಕ್ಷಿಯ ಮಗ ಪುರಂಜಯ, ಅವನಿಗೆ ಇಂದ್ರವಾಹ ಅಂತ ಹೆಸರು ಬಂತು. ಅವನನ್ನೇ ಕಕುತ್ಸ್ಥ ಅಂತ ಕೂಡ ಕರೆದ್ರು. ಯಾಕೆ ಹಾಗಾಯಿತು ಅನ್ನೋದಕ್ಕೆ ಒಂದು ಕಥೆ ಉಂಟು, ಒಂದು ಉಪಾಖ್ಯಾನ, ಅವನ ಇತಿಹಾಸ ಒಂದುಂಟು. ಕೃತಾಂತ ಆಸೀತ್ ಸಮರೋ ದೇವಾನಾಂ ಸಹದಾನವೈಹಿ ಪಾರ್ಷ್ನಿಗ್ರಾಹೋ ವೃತೋಧೀರೋ ದೈತ್ಯೈ ದೇವೈಹಿ ದೈತ್ಯ ಪರಾಜಿತೈಹಿ. ಒಂದು ದೊಡ್ಡ ಸಮರ ಆಯಿತು. ಆ ಸಮರದಲ್ಲಿ ದೇವತೆಗಳು ಮತ್ತು ದೈತ್ಯರು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಗೆಲ್ಲಬೇಕು ಅಂತ ಯಾವಾಗಲೂ ಅದಿರುತ್ತಲ್ಲ, ದೇವತೆಗಳ ಮತ್ತು ದಾನವರ ಯುದ್ಧ ಇತ್ತು, ಇದೇ ಮುಂದೆ ಇರುತ್ತದೆ. ಹೋಗಿ ಬ್ರಹ್ಮದೇವರನ್ನು ಕೇಳಿದ್ರು ಏನು ಮಾಡೋದು ಅಂತ. ಆಗ ಬ್ರಹ್ಮದೇವರು ಒಂದು ಮಾತು ಹೇಳಿದ್ರು, ಯಾರ ಪಕ್ಷದಲ್ಲಿ ಈ ಪುರಂಜಯ ಇರ್ತಾನೋ ಅವ್ರು ಗೆಲ್ತಾರೆ ಅಂತ. ಮೊದಲು ದೈತ್ಯರು ಹೋದರೂ ಅವರು ಕೇಳಲಿಲ್ಲ, ದೇವತೆಗಳು ಹೋದರು, ದೈತ್ಯರು ಹೋದಾಗ ಪುರಂಜಯನನ್ನು ಕೇಳಿದ್ರು ನಮ್ಮ ಪಕ್ಷದಲ್ಲಿ ನಿಂತು ಯುದ್ಧ ಮಾಡು ಅಂತ. ಅದಕ್ಕೆ ಪುರಂಜಯ ಹೇಳಿದ, ನಾನು ದೈತ್ಯರ ಸರ್ವಾಧಿಕಾರಿ ಆದರೆ ನಾನು ನಿಮ್ಮ ಪರವಾಗಿ ಯುದ್ಧ ಮಾಡ್ತೇನೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅವೆಲ್ಲ ಆಗುವಲ್ಲ, ಇಲ್ಲಿ ವಂಶಪಾರಂಪರ್ಯವಾಗಿ ಏನು ಬಂದಿದೆ ಅವರೇ ದೊರೆ, ಅರ್ಹತೆ ಇದ್ದರೂ ಇಲ್ಲದೆ ಹೋದರೂ ಬಲಿಯೇ ದೊರೆ, ನಿನ್ನನ್ನು ನಾವು ದೊರೆ ಅಂತ ಒಪ್ಕೊಳ್ಳೋಲ್ಲ, ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡು ಅಂತ ಹೇಳಿದ್ರು. ವಂಶಪಾರಂಪರ್ಯವಾಗಿ ಬರುವ ವಂಶಪಾರಂಪರ್ಯದ ಹಿರಿಮೆಯನ್ನು ಹೊತ್ತ ಪಕ್ಷಗಳ ಸಮಸ್ಯೆ ಇದೆ, ಅದರಲ್ಲಿ ದೈತ್ಯರದ್ದು ಒಂದು. ಸರಿ, ದೇವತೆಗಳು ಅವನಾಗಲ್ಲ ಅಂತಂದು ಅವ್ರು ಹೊರಟೋದ್ರು, ನಾವು ಸೋತ್ರ ಪರವಾಗಿಲ್ಲ ಇವನೇ ನಮ್ಮ ನಾಯಕ ಅಂತಂದರು ಹೋದರು. ದೇವತೆಗಳು ಬಂದರು, ಇದೇ ಹೇಳಿದ, ದೇವತೆಗಳೇನು ಮಾಡಿದ್ರು ಒಪ್ಪಿಕೊಂಡ್ರು. ವಚನಾದ್ದೇವದೇವಸ್ಯ ವಿಷ್ಣೋರ್ ವಿಶ್ವಾತ್ಮನ ಪ್ರಭೋ ವಾಹನತ್ವೇ ವೃತಸ್ತಸ್ಯ ಬಭೂವೇಂದ್ರೋ ಮಹಾವೃಷಃ. ದೇವರು ಹೇಳಿದ್ದಂತೆ, ಪುರಂಜಯ ಏನನ್ನು ಹೇಳ್ತಾನೋ ಅದನ್ನು ಒಪ್ಪಿಕೊಳ್ಳಿ ಅಂತ ಬ್ರಹ್ಮದೇವರು ಹೇಳಿದ್ದರು. ಅದರಂತೆ ದೇವತೆಗಳು ಪುರಂಜಯ ಹೇಳಿದ್ದಕ್ಕೆ ಆಯಿತು ಅಂತ ಒಪ್ಪಿಕೊಂಡ್ರು. ವಾಹನತ್ವೇ ವೃತಸ್ತಸ್ಯ ಬಭೂವೇಂದ್ರೋ ಮಹಾವೃಚ. ಆಗ ಇಂದ್ರ ಏನು ಮಾಡಿದ, ದೊಡ್ಡ ಎತ್ತಿನ ವೇಷವನ್ನು ತಳೆದ. ಸಸನ್ನದ್ಧೋ ಧನು ದಿವ್ಯಂ ಆದಾಯ ವಿಶಿಖಾನ್ನ ಶಿತಾನ್ನ ಸ್ತೂಯಮಾನ ಸ್ತಮಾರುಷ್ಯ ಯುಯುತ್ಸು ಕಕುದಿಸ್ಥಿತ. ಕವಚವನ್ನು ತೊಟ್ಟು ಬಿಲ್ಲನ್ನು ಹಿಡಿದು ಚೂಪಾದ ಕಣೆಗಳನ್ನು, ಬಾಣ ಅಂತ, ಕಣೆ, ಸರಳು, ಅಂಬು ಇವೆಲ್ಲ ಕನ್ನಡದಲ್ಲಿ ಬಾಣಕ್ಕೆ ಇರುವ ಪರ್ಯಾಯ ಪದಗಳು. ಬಾಣಗಳನ್ನು ಹಿಡಿದು ಹೊರಟ. ಈ ಪುರಂಜಯ
ಎತ್ತಿನ ರೂಪದಲ್ಲಿರುವ ಇಂದ್ರನ ಡುಬ್ಬವನ್ನು ಹಿಡಿದ. ಹೀಗಾಗಿ ಅವನಿಗೆ ಕಕುತ್ ಸ್ಥ ಅಂತ, ಕಕುತ್ ಅಂದರೆ ಡುಬ್ಬದ ಜಾಗ, ಬೆನ್ನಿನ ಹತ್ತಿರ ಇರುವ ಡುಬ್ಬ ಅಥವಾ ಡುಬ್ಬದ ಹತ್ತಿರ ಇರುವ ಬೆನ್ನು, ಅದರ ಮೇಲ್ಗಡೆ ಕುಳಿತ, ಕಕುತ್ಸ್ಥ ಆದ. ಗೊತ್ತಾಯ್ತಾ ರಾಮಚಂದ್ರನನ್ನು ಯಾಕೆ ಕಾಕುತ್ಸ್ಥ ಅಂತ ಕರೀತಾರೆ? ಇದೇ ಸೂರ್ಯವಂಶದಲ್ಲಿ ತಾನೇ ಬಂದಿದ್ದವನು. ತೇಜಸ ವ್ಯಾಪಿತೋ ವಿಷ್ಣೋಃ ಪುರುಷಸ್ಯ ಮಹಾತ್ಮನಃ ಪ್ರತೀಚ್ಯಾಂ ದಿಶಿ ದೈತ್ಯಾನಾಂ ನಿರುಣ ತ್ರಿದಶೈಃಪುರಂ. ತೇಜಸ ವ್ಯಾಪಿತೋ ವಿಷ್ಣೋಃ, ಪುರಂಜಯನಿಗೆ ಅಷ್ಟು ಶಕ್ತಿ ಬರಲಿಕ್ಕೇನು ಕಾರಣ? ಹರಿವಂಶದಲ್ಲಿ ಆಗಲಿ ವಿಷ್ಣು ಪುರಾಣದಲ್ಲಿ ಆಗಲಿ ನಮಗೆ ಕಾಣದ ಒಂದು ಅಂಶವನ್ನು ಭಾಗವತ ಹೇಳುತ್ತೆ, ದೇವರ ತೇಜಸ್ಸಿನಿಂದ ವ್ಯಾಪ್ತನಾಗಿದ್ದ, ದೇವರು ಅಂತರ್ಯಾಮಿಯಾಗಿದ್ದರಿಂದಾಗಿ ಅವನಿಗೆ ಬಲ. ಅವನೇನು ಮಾಡಿದ? ದೇವತೆಗಳ ಜೊತೆಗೂಡಿ ದೈತ್ಯರನ್ನು ಕುರಿತು ಯುದ್ಧ ಮಾಡಿದ. ತೈಸ್ತಸ್ಯ ಚಾಸೀತ್ಸುಂಗುಲಂ ಪ್ರಧನಂ ರೋಮಹರ್ಷಣಂ ಯಮಾಯ ಫಲ್ಲೈರನಯತ್ ದೈತ್ಯಾನ ಏಭಿ ಅಯುರ್ಮೃಧೇ. ದೊಡ್ಡ ಯುದ್ಧ ಆಯಿತು. ರೋಮಹರ್ಷಣಂ ಪ್ರಧನಂ, ಮೈಗೂದಲು ನಿಮಿರುವಂತಹ ಯುದ್ಧ. ಏ ಅಭಿಯಯು, ಯಾವ ದೈತ್ಯರು ಎದುರುಗೊಂಡರು ಅವರನ್ನು ಭಲ್ಲೈಹಿ ಬಾಣಗಳಿಂದ ಯಮಾಯ ಅನಯತ್ ಆ ದೈತ್ಯರನ್ನು ಯಮನಪುರಿಗೆ ಕಳುಹಿಸಿದ. ತಸ್ಯೇತು ಪಾಶಾಭಿಮುಖಂ ಯುಗಾಂತಾಗ್ನಿಮಿವೋದ್ಬಣಂ ವಿಸೃಜ್ಯ ದುದ್ರುವೃದೈತ್ಯ ಹನ್ಯಮಾನಾಃ ಸ್ವಮಾಲಯಂ. ತಸ್ಯ ಇಶುಪಾತಾಭಿಮುಖಂ, ಅವನ ಎದುರುಗಡೆ ಬಂದವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶತ್ರು, ಎಷ್ಟೋ ಜನರಿಗೆ ಭಯ ಆಗಿ ದೈತ್ಯರೆಲ್ಲ ಓಡಿಹೋದರು. ಜಿತ್ವಾ ಪುರುಧನಂ ಸರ್ವಂ ಅಯಚ್ಛತ್ ವಜ್ರಪಾಣಯೇ ಪ್ರತ್ಯಯಚ್ಛತ್ ಸರಾಜರ್ಷಿ ಇತಿ ನಾಮಭಿರಾಹೃತ. ಬಹಳ ಹಣವನ್ನು ಗೆದ್ದ, ದೇವರ ಆವೇಶ ಇತ್ತಲ್ವಾ, ಅವನಿಗೆ ಪ್ರಜ್ಞೆಯೂ ಇತ್ತು. ಇದು ನನ್ನ ಬಲದಿಂದ ಆಗಿದ್ದಲ್ಲ, ದೇವರು ನನ್ನಲ್ಲಿ ಸನ್ನಿಹಿತನಾಗಿ ನನ್ನನ್ನು ವೀರನನ್ನಾಗಿ ಮಾಡಿದ್ದು. ಆ ಕಾರಣದಿಂದ ಈ ಶ್ರೇಯಸ್ಸು ದೇವರಿಗೆ ಸಲ್ಲಬೇಕು ಅಂತ ಅಂದುಕೊಂಡ. ಆ ಹಿನ್ನೆಲೆಯಲ್ಲಿ ದೇವರಿಗೆ ಒಪ್ಪಿಸಬೇಕು. ದೇವರ ಬಯಕೆ ಏನು? ಇಂದ್ರ ಮೂರು ಲೋಕದ ರಾಜನಾಗಿರಬೇಕು ಅಂತ. ಆ ದೇವತೆಗಳಿಗೆ ಎಲ್ಲ ಹಣವನ್ನು ಒಪ್ಪಿಸಿದ, ತನ್ಮೂಲಕ ದೇವರಿಗೆ ಒಪ್ಪಿಸಿದಂತಾಯಿತು ಅನ್ನುವ ತೃಪ್ತಿ ಅವನಲ್ಲಿ ಇತ್ತು. ಅವನನ್ನು ರಾಜರ್ಷಿ ಅಂತ ಹೇಳಿ ಸ್ವಯಂ ದೇವತೆಗಳು ಕರೆದರು. ಪುರಂಜಯಸ್ಯ ಪುತ್ರೋಭೂತ್ ಅನೇನಾಸ್ತತ್ಸುತ ಪೃಥುಃ ವಿಶ್ವಗಂಧಿ ತತಶ್ಚಂದ್ರ ಯುವನಾಶ್ವಸ್ತು ತತ್ಸುತಃ. ಇಂತಹ ಪುರಂಜಯನ ಮಗ ಅನೇನಾಹ ಅಂತ ಈ ಇವನ ಮಕ್ಕಳ ಕಥೆಯನ್ನು ಹರಿವಂಶ ಹೇಳುತ್ತೆ, ಮತ್ತು ಬೇರೆ ಪುರಾಣಗಳು ಹೇಳುತ್ತವೆ, ವಿಷ್ಣು ಪುರಾಣ ಮೊದಲಾದವುಗಳು ಹೇಳುತ್ತೆ. ಅಲ್ಲಿ ಡಿಸ್ಪ್ಯೂಟ್ ಬಂದು ಅನೇಕ ಜನ ಇಂದ್ರನ ಮೇಲೆ ದಂಡೆದ್ದು ಹೋಗಿ ನಮಗೆ ರಾಜ್ಯದಲ್ಲಿ ಅರ್ಧ ಪಾಲು ಬೇಕು, ನಮ್ಮಪ್ಪ ಸಂಪಾದಿಸಿದ ದುಡ್ಡು ಇದು ಅಂದ್ರಂತೆ. ಆಗ ಇಂದ್ರ ಏನು ಮಾಡಿದ? ಬೃಹಸ್ಪತ್ಯಾಚಾರ್ಯರನ್ನು ಕಳುಹಿಸಿದ, ಅವರು ಚಾರ್ವಾಕ ಮತವನ್ನು ಪ್ರವರ್ತನ ಮಾಡಿದ್ದು ಅಂತ. ಆ ಕಥೆ ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ಬರುತ್ತೆ, ಅಲ್ಲಿ ನೋಡೋಣ. ವಿಷ್ಣು ಪುರಾಣ ಮತ್ತು ಮಹಾಭಾರತದ ಹರಿವಂಶದ ಕೆಲವು ಭಾಗಗಳಲ್ಲಿ ಅದು ಬರುತ್ತೆ. ಅದರಿಂದಾಗಿ ನೀವಿವತ್ತು ನೋಡಿದರೆ ಚಾರ್ವಾಕರ ಗ್ರಂಥ ಯಾವುದು ಗೊತ್ತೋ? ತತ್ವೋಪಪ್ಲವ ಸಿಂಹ ಅಂತ ಚಾರ್ವಾಕರ ಗ್ರಂಥ. ತತ್ವೋಪಪ್ಲವ ಸಿಂಹ, ಆ ತತ್ವವನ್ನೆಲ್ಲ ಅಲುಗಾಡಿಸಿ ಕೆದರಿ ರಾಡಿ ಮಾಡಿಬಿಡ್ತೇವೆ ಅಂತ ಅದರ ಅಭಿಪ್ರಾಯ. ತತ್ವೋಪಪ್ಲವ ಸಿಂಹ ಅಂತನ್ನುವ ಒಂದು ಚಾರ್ವಾಕ ಗ್ರಂಥದಲ್ಲಿ ನಮೋ ಬೃಹಸ್ಪತಯೇ ನಮೋ ವಿಷ್ಣವೇ ಅಂತ ಹೇಳಿ ನಮಸ್ಕಾರ ಮಾಡಿ ನಾಸ್ತಿಕ್ಯವನ್ನು ಸಮರ್ಥನೆ ಮಾಡಿದ್ದಾರೆ. ಬಹಳ ವಿಚಿತ್ರ ಇವುಗಳೆಲ್ಲ. ಈ ತರಹದ ಸಮಸ್ಯೆಗಳು ಬೇಕಾಷ್ಟು ಉಂಟು. ಈ ಮೀಮಾಂಸಕರು ದೇವರನ್ನು ಒಪ್ಪಲ್ಲ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹಲವಾರು ಬಾರಿ ಹಂಚಿಕೊಂಡಿದ್ದೇನೆ. ಅದರಲ್ಲಿ ಈ ಶಾಸ್ತ್ರದೀಪಿಕಾ ಅಂತ ಮೀಮಾಂಸಕರ ಬಹಳ ದೊಡ್ಡ ಒಂದು
ಗ್ರಂಥ ಅಂದ್ರೆ ಎಲ್ಲರೂ ಆಧಾರದಿಂದ ನೋಡುವಂತಹ ಗ್ರಂಥ ಮೀಮಾಂಸಾ ಓದುವ ಎಲ್ಲರೂ ಕೂಡ ಪಾರ್ಥಸಾರಥಿ ಮಿಶ್ರನ ಇದು ಆ ಶಾಸ್ತ್ರ ದೀಪಿಕಾವನ್ನ ನೋಡುತ್ತಾರೆ ಆ ಶಾಸ್ತ್ರ ದೀಪಿಕಾ ಎಷ್ಟು ಇಷ್ಟ ಆಗಿತ್ತು ನನಗೆ ಅಂತ ಹೇಳಿದ್ರೆ ನನ್ನ ಒಂದು ಕಾಲದ ಇಮೇಲ್ ಐಡಿ ಶಾಸ್ತ್ರ ದೀಪಿಕಾ ಅಂತ ಬಹಳ ಇಷ್ಟ ಆದ ಗ್ರಂಥ ಅದು ಅವನ ಪ್ರೆಸೆಂಟೇಷನ್ ಸ್ಟೈಲ್ ನನಗೆ ಬಹಳ ಇಷ್ಟ ಆಗಿತ್ತು ಆ ಶಾಸ್ತ್ರ ದೀಪಿಕಾ ಬರದ್ನಲ್ಲ ಅವನು ಅವನ ವಂಶಪಾರಂಪರ್ಯವಾಗಿ ಬಹಳ ಭಕ್ತ ದೇವರು ದೇವರ ಭಕ್ತ ಆದರೆ ಮೀಮಾಂಸಕರ ಪ್ರಕಾರ ಆ ಗ್ರಂಥವನ್ನ ಗ್ರಂಥದಲ್ಲಿ ತರ್ಕಪಾದ ಅಂತ ಅದರಲ್ಲಿ ದೇವರು ಅನ್ನೋ ಒಂದು ಪದಾರ್ಥವೇ ಇಲ್ಲ ಅಂತ ಹೇಳಿ ಪ್ರಬಲವಾಗಿ ಸಮರ್ಥನೆ ಮಾಡಿ ಕಡೆಗೆ ಹೇಳ್ತಾನೆ ನನ್ನ ದರ್ಶನದ ರೀತಿ ಮೀಮಾಂಸಾ ದರ್ಶನದ ರೀತಿಯಲ್ಲಿ ನಾನು ದೇವರ ಅಸ್ತಿತ್ವವನ್ನು ನಾನು ನಿರಾಕರಣೆ ಮಾಡಿದ್ದೇನೆ ವಸ್ತುತಃ ವೈಯಕ್ತಿಕವಾಗಿ ನಾನು ದೇವರನ್ನು ನಂಬುತ್ತೇನೆ ನನಗೆ ಈ ತಪ್ಪು ಮಾಡಿರುವ ನನಗೆ ಪ್ರಾಯಶ್ಚಿತ್ತ ಏನು ಅಂದ್ರೆ ಹರಿನಾಮೈವ ಶರಣಂ ಪರಮಾತ್ಮನ ನಾಮವೇ ನನಗೆ ಶರಣು ನಾರಾಯಣ 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 ಅಂತ ಬರೆದಿದ್ದಾನೆ ಅವನು ಆ ತರಹ ಇವುಗಳೆಲ್ಲ ಈ ಮೀಮಾಂಸ ಇದು ಚಾರ್ವಾಕರ ಗ್ರಂಥದಲ್ಲಿ ತತ್ವಪಪ್ಲವಸಿಂಹ ಅದು ರೀಸೆಂಟ್ ಆಗಿ ಸಿಕ್ಕಿದೆ ಮೊದಲು ಅದು ಇರಲಿಲ್ಲ ಸಾರಾನಾಥ ಅಕಾಡೆಮಿ ಕಾಶಿಯವರು ಸುಮಾರು ಸಾವಿರದ ಅಲ್ಲ ಸಾರಿ ಸಾರಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಅದು ಪ್ರಿಂಟ್ ಮಾಡಿದ್ರು ಅದನ್ನು ತತ್ವಪಪ್ಲವಸಿಂಹ ಪಿ ಡಿ ಎಫ್ ಎಲ್ಲ ಸಿಗತ್ತೆ ಇವತ್ತು ಒಟ್ಟು ಎಲ್ಲವನ್ನು ಖಂಡನೆ ಮಾಡೋದೇ ಆ ಗ್ರಂಥದ ಉದ್ದೇಶ ಅದರಲ್ಲಿ ನಮೋ ಬೃಹಸ್ಪತಯೇ ನಮೋ ವಿಷ್ಣುವೇ ಅಂತೇಳಿ ಅದು ಶುರು ಆಗಿದೆ ಯಾಕೆ ಹೇಳಿದೆ ಅಂತಂದರೆ ಅದನ್ನು ಅಲ್ಲಿ ನಾವು ನೋಡಲಿದ್ದೇವೆ ಈ ಪುರಂಜಯನ ಮಗ ಅನೇನಸ್ ಕಕುತ್ಸ್ಥ ಅಂತ ಏನು ಇದ್ದಾನಲ್ಲ ಅವನ ಮಗ ಅನೇನಸ್ ಅನೇನಸನ ಮಗ ಪೃಥು ಪೃಥುವಿನ ಮಗ ವಿಶ್ವಗಂಧಿ ವಿಶ್ವಗಂಧಿಯ ಮಗ ಚಂದ್ರ ಚಂದ್ರನ ಮಗ ಯುವನಾಶ್ವ ಶಾಬಸ್ತಿಸ್ತತ್ಸುತೋಯೇನ ಶಾಬಸ್ತಿ ನಿರ್ಮಿತಾಪುರಿ ಬೃಹದಶ್ವಸ್ತು ಶಾಬಸ್ತೇಹ ತತಕ್ಕುವಲಯಾಶ್ವಕಃ ಈ ಯುವನಾಶ್ವನ ಮಗ ಶಾಬಸ್ತಿ ಅಂತ ಆ ಶಾಬಸ್ತಿ ಏನು ಮಾಡಿದ ಅಂದರೆ ಅವನದ್ದೇ ಹೆಸರಿನ ಪಟ್ಟಣವನ್ನು ಕಟ್ಟಿದ ಅದು ಶಾಬಸ್ತಿ ಅಂತಲೇ ಕೆಲವರು ಶ್ರಾವಸ್ತಿ ನಗರ ಅಂತ ಹೇಳಿ ಕರೀತಾರೆ ಈ ಶಾಬಸ್ತಿಯ ಮಗ ಬೃಹದಶ್ವ ಬೃಹದಶ್ವನ ಮಗ ಕುವಲಯಾಶ್ವ ಈ ಬೃಹದಶ್ವ ಮತ್ತು ಕುವಲಯಾಶ್ವರ ಕಥೆಯನ್ನು ನಾವು ಮಹಾಭಾರತದ ವನಪರ್ವದಲ್ಲಿ ವಿಸ್ತಾರವಾಗಿ ನೋಡಿದ್ದೇವೆ ಎಂತಹ ದೊಡ್ಡ ಮನುಷ್ಯರು ಅವರು ಅಂತನ್ನೋದನ್ನು ಹೇಳಲಿಕ್ಕೆ ಮತ್ತೆ ಇಲ್ಲಿ ಬಹಳ ಸಂಕ್ಷಿಪ್ತವಾಗಿದೆ ಅದನ್ನು ಹೇಳಿ ನಾನು ಅವ್ರ ಬಗ್ಗೆ ಹೇಳ್ತೇನೆ ನೋಡಿ ಯಪ್ರಿಯಾರ್ಥ ಮುದಂಕಸ್ಯ ದುಂಧುನಾಮಾತುರಂಬಲಿ ಸುತಾನಾಂ ಏಕವಿಂಶತ್ಯ ಸಹಸ್ರೈಹಿ ಅಹನದ್ವೃತಃ ಉದಂಕ ಬಂದು ಕೇಳಿದ ನನಗೆ ತಪಸ್ಸಿಗೆ ಕಾಟ ಕೊಡ್ತಾ ಇರೋನೊಬ್ಬ ಇದ್ದಾನೆ ಅವನ ಹೆಸರು ದುಂಧು ಅಂತ ಆ ಅಸುರನಿಗೆ ಯಾಕೆ ಆ ರೀತಿ ಹೆಸರು ಬಂತು ಅಂದರೆ ಅವನು ಸಮುದ್ರದ ಮರಳಿನ ಒಳಗಡೆ ಮಲಗಿರ್ತಾ ಇದ್ದ ಯಾವಾಗಲೋ ಒಮ್ಮೆ ಎದ್ದು ಮೈ ಕೊಡವಿ ತನ್ನ ಎಲ್ಲ ವ್ಯಾಪ್ತಿ ದೊಡ್ಡ ದೇಹ ಒಂದು ಎಲ್ಲ ಮರಳನ್ನು ನಗರದ ಕಡೆಗೆ ಉಗ್ಗುತ್ತಾ ಇದ್ದ ಮುಗೀತು ನಗರ ಎಲ್ಲ ಉಸುಕಿನಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತಾ ಇದ್ರು ಆ ತರಹದ ಭೀಕರವಾದ ರಾಕ್ಷಸ ಅವನನ್ನು ಕೊಲ್ಲು ಅಂತ ಉದಂಕರು ಬಂದು ಕುವಲಯಾಶ್ವನಿಗೆ ಹೇಳಿದರು ಆ ದುಂಧುವನ್ನು 1021 ಮಕ್ಕಳ ಜೊತೆಗೂಡಿ ಎದುರಿಸಿದ ದುಂಧುವನ್ನು ಸಾಯಿಸಿದ ಕುವಲಾಶ್ವ ಅವತ್ತಿನಿಂದ ಅವನ ಹೆಸರು ದುಂಧುಮಾರ ಅಂತ ಆಗಿ ಹೋಯಿತು ದುಂಧುವನ್ನು ಕೊಂದವ ಅಂತ ದುಂಧುಮಾರ ಇತಿ ಖ್ಯಾತ ತತ್ಸುತಾಸ್ಥೇತ ಜಜ್ವಲುಹು ಆ ರಾಕ್ಷಸನನ್ನು ಎದುರಿಸುವಾಗ 3 ಜನ ಬಿಟ್ಟು ಉಳಿದ 1019 ಜನ ಸತ್ತು ಹೋದರು ಸಾರಿ 1018 ಜನ ಸತ್ತೋದು 3 ಜನ ಮಾತ್ರ ಉಳಿದು ದುಂಧೋರ್ ಮುಖಾಗ್ನಿನಾಸರವೇ ತ್ರಯೇವಾವಶೇಷಿತ 3 ಜನ ಮಾತ್ರ ಉಳಿದ್ರು ದೃಢಾಶ್ವ ಕಪಿಲಾಶ್ವ ಭದ್ರಾಶ್ವ ಅಂತ ಈ ದೃಢಾಶ್ವನ ಮಗ ಹರಿಯಶ್ವ
ಅವನ ಮಗ ನಿಕುಂಭ. ಇಷ್ಟು ಇಲ್ಲಿ ಇರತಕ್ಕಂಥದ್ದು ಭಾಗವತದಲ್ಲಿ ಇರತಕ್ಕಂಥದ್ದು. ಇವರ ಸಂಗತಿಯನ್ನು ವನಪರ್ವದಲ್ಲಿ ಹೇಳಿದ್ದಾರೆ, ಅದನ್ನು ನೆನಪಿಸಿಕೊಳ್ಳೋಣ. ದುಂಧು ಅನ್ನುವ ಒಬ್ಬ ರಕ್ಕಸ ಅವನನ್ನು ಕೊಲ್ಲಬೇಕು ಅಂತ ಮಾಡಿದ್ರು, ಅವನನ್ನು ಕೊಲ್ಲಬೇಕು ಅಂತ. ಆ ಕೊಲ್ಲಬೇಕು ಅಂತಂದಾಗ ದೇವರ ಹತ್ತಿರ ತಪಸ್ಸು ಮಾಡಿದ್ರು. ದೇವರು ಹೇಳಿದ, ನಾರಾಯಣ ಪ್ರತ್ಯಕ್ಷನಾದ ಉದಂಕನಿಗೆ ಏನು ಬೇಕು ಅಂತ ಕೇಳಿದ. ಆ ನಾರಾಯಣ ಕೇಳಿದ್ದಕ್ಕೆ ಉದಂಕರು ಹೇಳಿದ್ರು, ನನಗೆ ದುಂಧುವನ್ನು ಕೊಲ್ಲಬೇಕು. ಅದಕ್ಕೆ ನಾರಾಯಣ ಹೇಳಿದ, ನಾನು ಸಾಕ್ಷಾತ್ತಾಗಿ ಬಂದು ಕೊಲ್ಲೋದಿಲ್ಲ, ನೀನು ಯಾರ ತಲೆಯ ಮೇಲೆ ಕೈಯಿಟ್ಟು ನಾರಾಯಣ ಮಂತ್ರವನ್ನು ಜಪ ಮಾಡ್ತೀಯೋ ಅವರಲ್ಲಿ ಸನ್ನಿಹಿತನಾಗಿ ಯಾರನ್ನು ಕೊಲ್ತೇನೆ, ದುಂಧುವನ್ನು ಕೊಲ್ತೇನೆ ಅಂತ. ಅದಕ್ಕೆ ಆಚಾರ್ಯರು, ಆ ದುಂದುರ್ಹತೋಯೋ ಹರಿಣಾ ಮಧುಸುತಃ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು. ಇಷ್ಟು ಮಹಾಭಾರತದ ವನಪರ್ವದ ಮೂಲೆಯಲ್ಲಿ ಇದ್ದ ಒಂದು ಸಂಗತಿಯನ್ನು ಹೈಲೈಟ್ ಮಾಡಿ ದುಂಧು ಹೇಗೆ ಸತ್ತಿದ್ದು ಅನ್ನೋದನ್ನು ಹೇಳಿದ್ರು. ಈ ದುಂಧು ಏನಿದ್ದಾನೆ, ಅವನು ಕೃಷ್ಣಾವತಾರ ಕಾಲದಲ್ಲಿ ಶೃಗಾಲ ವಾಸುದೇವನಾಗಿ ಹುಟ್ಟಿದ್ದ, ಆಯ್ತಾ, ಮತ್ತು ವಾಪಸ್ ಬರೋಣ. ಈ ಇವರೇನು ಮಾಡಿದ್ರು, ಉದಂಕರು ದಡದಡನೆ ನಡೆದ್ರು. ಅವಾಗ ಬೃಹದಶ್ವ ಆಗತಾನೆ ಪಟ್ಟದಿಂದ ಇಳಿದು ತನ್ನ ರಾಜ್ಯಭಾರವನ್ನು ಮಗನಾದ ಕುವಲಯಾಶ್ವನಿಗೆ ಕೊಟ್ಟು, ಏನು ಬೇಡ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ತಪಸ್ಸಿಗೆ ಅಂತ ಬರ್ತಾ ಇದ್ದ. ಆಗ ಉದಂಕರು ಎದುರಾದರು, ಹೇಳಿದ್ರು, ನೋಡು, ನಿನ್ನ ಮಗನ ಹತ್ರ ಹೋಗು, ಇನ್ನು ಎರಡೇ ಎರಡು ದಿವಸ ನಾನು ಮತ್ತೆ ರಾಜನಾಗಿರ್ತೇನೆ ಅಂತ ಕೇಳು. ಅವನು ಕೊಡೋದಿಲ್ಲ ಅಂತ ಏನನ್ನೋಲ್ಲ, ನೀನು ರಾಜನಾಗು, ನಿನ್ನ ತಲೆಯ ಮೇಲೆ ಕೈ ಇಡ್ತೇನೆ. ನಾರಾಯಣ ಬರ್ತಾನೆ ನಿನ್ನ ಒಳಗಡೆ, ಯಾವಾಗ ನಾರಾಯಣ ನಿನ್ನಲ್ಲಿ ಸನ್ನಿಹಿತನಾಗ್ತಾನೆ ಆಗ ನೀನು ದುಂಧುವನ್ನು ಕೊಲ್ತೀಯ, ಲೋಕದಲ್ಲಿ ಕೀರ್ತಿ ಪುಣ್ಯ ಎಲ್ಲ ಸಿಗತ್ತೆ. ಅದಕ್ಕೆ ಅವನು ಹೇಳಿದ, ಒಂದು ಸರ್ತಿ ಬಿಟ್ಟ ರಾಜ್ಯ ಪದವಿಯನ್ನು ಮತ್ತೆ ತೆಗೆದುಕೊಂಡ್ರೆ ಅದು ವಾಂತಿಯನ್ನು ತಿಂದಂತೆ, ನಾನು ಬಿಟ್ಟು ಬಂದಾಯಿತು, ಬಿಟ್ಟಿದ್ದೇನೆ, ಮತ್ತೆ ನಾನು ಅದನ್ನು ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ಕುವಲಯಾಶ್ವ ಇದ್ದಾನೆ ನನ್ನ ಮಗ, ಅವನ ಹತ್ರನೇ ಮಾಡಿಸಿ ಅಂತ ಹೇಳಿದ. ನೋಡಿ ಎಷ್ಟು ಎತ್ತರದ ಸ್ಥಾನ, ನಮಗೆ ಇವತ್ತು ಅಧಿಕಾರ ಬಿಟ್ಟಿರಲಿಕ್ಕಾಗೋದಿಲ್ಲ. ಒಂದು ಸರ್ತಿ ಅಧಿಕಾರದ ರುಚಿ ಸಿಕ್ಕಿದರೆ ಹೇಗಾದರೂ ಮಾಡಿ ಅಧಿಕಾರದಲ್ಲಿರಬೇಕು ಅಂತ ಹೋರಾಡುತ್ತೇವೆ. ಅಂಥದ್ದು ಅಧಿಕಾರವನ್ನು ಬಿಟ್ಟು ಬಂದಿದ್ದೇನೆ ಅಂತಂದಾಗ ಕೀರ್ತಿಯನ್ನು ಯಾವುದೂ ಬೇಡ ಅಂತ ಬಿಟ್ಟನಲ್ಲ, ಎಷ್ಟು ದೊಡ್ಡ ಸ್ಥಿಕೆ. ಈ ದೊಡ್ಡ ಸ್ಥಿಕೆ ನಮಗೆ ಬರಬೇಕು. ಪುರಾಣವನ್ನು ಕೇಳುವುದರ ಪ್ರಯೋಜನ ಏನು ಅಂದರೆ ಈ ತರಹದ ದೊಡ್ಡ ಸ್ಥಿಕೆ ಬೇಡ ಅಂತ. ಸಿಗದ್ದನ್ನು ಬೇಡ ಅನ್ನೋದಲ್ಲ, ಸಿಕ್ಕಿದ್ದನ್ನು ಬೇಡ ಅನ್ನಬೇಕು. ಅದು ದೊಡ್ಡ ಸ್ಥಿಕೆ, ಆ ದೊಡ್ಡ ಸ್ಥಿಕೆ ಎತ್ತರ. ದುಂಧುಮಾರ ಬಂದ, ಅಂದರೆ ಯಾರು, ಕುವಲಯಾಶ್ವ. ಆ ಕುವಲಯಾಶ್ವನಿಗೆ ಮೂರು ಜನ ಮಕ್ಕಳು ಅಂತ ನಾವು ನೋಡಿದ್ದೇವೆ. ಅದರಿಂದಾಗಿ ಬೃಹದಶ್ವನ ದೊಡ್ಡ ಸ್ಥಿಕೆ ಎಷ್ಟು ದೊಡ್ಡದು. ಅದು ನಾವು ಅದನ್ನು ಚತು ತಪ್ಪದೆ ಅನುಸರಿಸಬೇಕು. ಇರಲಿ, ದೃಢಾಶ್ವ ಕಪಿಲಾಶ್ವ ಭದ್ರಾಶ್ವ ಅಂತ. ದೃಢಾಶ್ವನ ಮಗ ಹರಿಯಶ್ವ, ಹರಿಯಶ್ವನ ಮಗ ನಿಕುಂಭ, ನಿಕುಂಭನ ಮಗ ಬರಿಹಿಣಾಶ್ವೋ ನಿಕುಂಭಸ್ಯ ಕೃಶಾಶ್ವೋಪ್ಯಸ್ಯ ಸೇನಜಿತ್. ನಿಕುಂಭನ ಮಗ ಬರಿಹಿಣಾಶ್ವ, ಆ ಬರಿಹಿಣಾಶ್ವನ ಮಗ ಕೃಶಾಶ್ವ, ಕೃಶಾಶ್ವನ ಮಗ ಸೇನಜಿತ್, ಸೇನಜಿತನ ಮಗ ಯುವನಾಶ್ವ. ಯುವನಾಶ್ವನಿಗೆ ಮಕ್ಕಳಿರಲಿಲ್ಲ, ಅವನು ಕಾಡಿಗೆ ಹೋದ. ಇಷ್ಟು ನಾವು ಹೇಳಿ ನಮ್ಮ ರಾಘವ ಪುಟ್ಟಿಯವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಹೌ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಡ್ಯೂಟಿ ಆ್ಯಂಡ್ ಆಪ್ಷನ್ ಅಂತ. ಇಲ್ಲಿ ಆಪ್ಷನ್ ಅನ್ನೋದು ಡ್ಯೂಟಿಗೆ ವಿರುದ್ಧವಾಗಿತ್ತು, ಅದರಿಂದಾಗಿ ಅವರು ಆ ಆಪ್ಷನ್ನನ್ನು ಬೇಡ ಅಂತ ಹೇಳಿತ್ತು. ಬೃಹದಶ್ವನ ಮುಂದೆ
ಉದಂಕರು ಬಂದು ಏನು ಕೇಳಿದ್ರು, ನೀನು ಮತ್ತೆ ರಾಜನಾಗು ಅಂದರು. ಫಸ್ಟ್ ಆಫ್ ಆಲ್ ಅದು ಡ್ಯೂಟಿಯೇ ಅಲ್ಲ, ಯಾಕೆಂದರೆ ಎಲ್ಲವನ್ನು ತೊರೆದು ಕಾಡಿಗೆ ಬಂದಾಗ ಅದು ಡ್ಯೂಟಿಯೇ ಅಲ್ಲ. ಅವನು ರಾಜ ಅಲ್ಲ, ಅವನು ಒಬ್ಬ ಸಾಧಕ, ಅವನು ಕಾಡಿಗೆ ಹೋಗ್ತಾ ಇದ್ದಾನೆ. ವಾನಪ್ರಸ್ಥ, ವಾನಪ್ರಸ್ಥ ಮತ್ತೆ ರಾಜ್ಯವನ್ನು ತೆಗೆದುಕೊಳ್ಳೋದು ಅದು ಎಗೇನ್ಸ್ಟ್ ಡ್ಯೂಟಿ ಆಗುತ್ತೆ, ವಾನಪ್ರಸ್ಥನ ಡ್ಯೂಟಿಗೆ ವಿರುದ್ಧವಾಗತ್ತೆ. ಅದರಿಂದಾಗಿ ಡ್ಯೂಟಿ ಅನ್ನೋದು ಆಪ್ಷನ್ಗೆ ವಿರುದ್ಧವಾದಾಗ ಆ ಆಪ್ಷನ್ ಅನ್ನು ತಿರಸ್ಕರಿಸಬೇಕು. ಇಲ್ಲಿ ಅದನ್ನ ಮಾಡಿದ್ದು ಅವನು ತಗೊಂಡಿದ್ರಿ, ಯಾರು ಏನು ಅಂತ ಇರಲಿಲ್ಲ. ಮಗ ಪ್ರೀತಿಯಿಂದ ಕೊಡ್ತಾ ಇದ್ದ, ಆಯ್ತಪ್ಪ ನಿಮ್ದೇ ಇದು ಅಂತ ಹೇಳಿ ಮತ್ತೆ ವಾಪಸ್ ಕೊಡ್ತಾ ಇದ್ದ. ಎರಡು ದಿವಸ ಆದಮೇಲೆ ಮತ್ತೆ ಬಿಟ್ಬಿಡ್ತಾ ಇದ್ದ ಅವನು. ತಂದೆಯು ಕೂಡ ಅಂದರೆ ಎಲ್ಲವೂ ಹೀಗಿದ್ದಾಗಲೂ ಕೂಡ, ಎಲ್ಲವೂ ಅನುಕೂಲ ಇದ್ದಾಗಲೂ ಕೂಡ ಡ್ಯೂಟಿಯ ವಿರುದ್ಧವಾಗಿ ಆಪ್ಷನ್ ನಿಂತಾಗ ಆ ಆಪ್ಷನ್ನನ್ನು ಬೇಡ ಅಂತ ಹೇಳಿದವ. ಅದರಿಂದಾಗಿ ರಾಘವರ ಪ್ರಶ್ನೆಗೆ ಈ ಉತ್ತರ, ಆಪ್ಷನ್ ಅನ್ನೋದು ಡ್ಯೂಟಿಗೆ ವಿರುದ್ಧವಾಗಿ ಇರಬಾರದು, ಇದ್ರೆ ಆ ಆಪ್ಷನ್ನನ್ನು ಬಿಡಬೇಕು. ಇದು ಇರುವ ತತ್ವ. ಅದರಿಂದಾಗಿ ಎರಡನ್ನೂ ಈ ತರಹ ಮಾಡುವಾಗ ಋಷಿಗಳ ಬಳಿ ಬಂದ, ಋಷಿಗಳು ಕೃಪಾಳುಗಳಾಗಿ ಆಯ್ತಪ್ಪ ನಾವು ವ್ಯವಸ್ಥೆ ಮಾಡ್ತೇವೆ ಅಂದರು. ಇಷ್ಟಿಂ ಸ್ಮ ವರ್ತಯಾನ್ ಚಕ್ರುಹು ಐಂದ್ರಿಯಂತೆ ಸುಸಮಾಹಿತಾ, ಇಂದ್ರದೇವತಾಕವಾದ ಇಷ್ಟಿಯನ್ನು ಮಾಡಿದರು. ಇಷ್ಟಿ ಅಂದರೆ ಪುಟ್ಟ ಹೋಮ, ಇಷ್ಟಿ ಅಂದರೆ ಪುಟ್ಟ ಹೋಮ. ಎಲ್ಲಿ ಪಶುಬಲಿ ಇರುವುದಿಲ್ಲವೋ ಅದು ಇಷ್ಟಿ, ಪಶುಬಲಿಯಲ್ಲಿ ಇರೋದಿಲ್ವೋ ಅದು ಇಷ್ಟಿ. ಮತ್ತೆ ದೊಡ್ಡ ಯಾಗದ ಪುಟ್ಟ ಭಾಗವನ್ನು ಇಷ್ಟಿ ಅಂತ ಕರೆಯೋದಿದೆ. ಇವಾಗ ಪುತ್ರಿ ಎಷ್ಟಿ, ಇಷ್ಟಿ ಚಿಕ್ಕದು, ಅದಕ್ಕೆ ಪೂರ್ವಭಾವಿಯಾಗಿ ಆ ಪುತ್ರಿ ಎಷ್ಟಿಗೆ ಪೂರ್ವಭಾವಿಯಾಗಿ ಅಶ್ವಮೇಧವನ್ನು ದಶರಥ ಮಾಡಿದ್ದು. ಅದರಿಂದ ಇಷ್ಟಿಯನ್ನು ಮಾಡಿದರು, ಇಂದ್ರದೇವತಾಕವಾದ ಇಷ್ಟಿ. ಯಾವ ವೇದದಿಂದ ಗೊತ್ತಿಲ್ಲ. ಈ ಪುತ್ರಿ ಎಷ್ಟಿಯನ್ನು ಮಾಡಿದ್ದು ಅಂದರೆ ದಶರಥ ಪುತ್ರಿ ಎಷ್ಟಿಯನ್ನು ಮಾಡಿದ್ದು ಅಥರ್ವ ವೇದದ ಮಂತ್ರಗಳಿಂದ. ಅಥರ್ವ ಶಿರಸೈರ ಮಂತ್ರೈಹಿ ಅಂತ ಹೇಳಿ ಇದು ರಾಮಾಯಣದಲ್ಲಿ ಹೇಳ್ತಾರೆ. ಇಲ್ಲಿ ಯಾವುದರಿಂದ ಮಾಡಿದ್ದು ಅಂತ ಇಲ್ಲ. ಇಷ್ಟಿಮಸ್ಮ ವರ್ತಯಾಮ್ ಚಕ್ರು ಐಂದ್ರಿ ಅಟ್ಟೆ ಇಂದ್ರದೇವತಾಕವಾದ ಇಷ್ಟಿ. ರಾಜ ತದ್ಯಜ್ಞ ಸದನಂ ಪ್ರವಿಷ್ಟೋ ನಿಶಿತರ್ಷಿತ ದೃಷ್ಟ್ವಾ ಶಯಾನಾನ್ ವಿಪ್ರಾನಸ್ತಾನ್ ಪಪೌ ಮಂತ್ರಜಲಂ ಸ್ವಯಂ. ರಾಜ ಏನು ಮಾಡಿದ, ಆ ಯಜ್ಞ ಸದನವನ್ನು ಪ್ರವೇಶ ಮಾಡಿದ. ಬಾಯಾರಿಕೆ ಆಗಿದೆ, ರಾತ್ರಿ ಎಲ್ಲರೂ ಮಲ್ಕೊಂಡಿದ್ದಾರೆ. ದೃಷ್ಟ್ವಾ ಶಯಾನಾನ್ ವಿಪ್ರಾನಸ್ತಾನ್, ಎಲ್ಲರೂ ಮಲ್ಕೊಂಡಿದ್ದಾರೆ. ಅವರು ಯಾವ ನೀರಿನಲ್ಲಿ, ಯಾವ ಕುಂಭದಲ್ಲಿ, ಕಲಶದಲ್ಲಿ ಅಭಿಷೇಕ ಅದು ಇವನಿಗೆ ಅವನ ಹೆಂಡತಿಯರಿಗೆ ಕೊಡಬೇಕು ಅಂತ ಹೇಳಿ ಇಟ್ಟಿದ್ದು ಆ ನೀರು ಅಭಿಮಂತ್ರಣ ಮಾಡಿ ಇಟ್ಟಿದ್ರು, ಇವನು ಬಂದ ಕುಡ್ದ. ಉತ್ಥಿತಾಸ್ತೆ ನಿಶಾಮ್ಯಾಥ ವಿದಕಂ ಕಲಶಂ ಪ್ರಭೋ ಪಪ್ರಚ್ಚುಕ್ ಕರ್ಮ ಕಸ್ಯೇದಂ ಪೀತಂ ಪುಂಸವನಂ ಮಹತ್. ಎದ್ರು ಬೆಳಗ್ಗೆ ನೋಡ್ತಾರೆ ನೀರಿಲ್ಲ, ಆ ಕಲಶದಲ್ಲಿ ತುಂಬಿಟ್ಟ ನೀರಿಲ್ಲ. ಪಪ್ರಚ್ಚು ಕಸ್ಯ ಕರ್ಮೇದಂ ಪೀತಂ ಪುಂಸವನಂ, ಯಾರಿದು ಕುಡಿದಿದ್ದು ಪುಂಸವನ? ಪುರುಷ ಸೂಕ್ತಾದಿಗಳಿಂದ ಅಭಿಮಂತ್ರಿತವಾದ ಜಲ. ಯಾವುದನ್ನು ಪಡೆದರೆ ಮಗುವನ್ನು ಹೆರಬಲ್ಲರೋ ಅಂತಹ ನೀರು, ಅದು ಯಾರು ಕುಡಿದ್ರು ಅಂತ. ರಾಜ್ಞಾಪೀತಂ ವಿಧಿತ್ವಾತು ಈಶ್ವರ ಪ್ರಹಿತೇನತೆ ಈಶ್ವರಾಯ ನಮಶ್ಚಕ್ರುಹು ಅಹೋ ದೈವಬಲಂ ಮಹತ್. ರಾಜ ಕುಡಿದಿದ್ದು ಅಂತ ಗೊತ್ತಾಯಿತು, ದೇವರ ಪ್ರೇರಣೆ, ಕುಡಿದಿದ್ದಾನೆ, ಏನು ಮಾಡೋದು ಅಂತ ನಮಸ್ಕಾರ ಮಾಡಿದ್ರಂತೆ. ಅಹೋ ದೈವಬಲಂ ಮಹತ್. ತತಕ್ಕಾಲ ಉಪಾವೃತ್ತೆ ಕುಕ್ಷಿಂ ನಿರ್ಭಿದ್ಯ ದಕ್ಷಿಣಂ ಯುವನಾಶ್ವಸ್ಯ ತನಯಶ್ಚಕ್ರವರ್ತಿ ಜಜಾನಹ. 9 ತಿಂಗಳಾಯಿತು, ಅವನ ಬಲಭಾಗದ ಹೊಟ್ಟೆಯ ಸೀಳಿ, ಪಕ್ಕೆಲವನ್ನು ಸೀಳಿ ಯುವನಾಶ್ವನ ಮಗ ಬಂದ, ಅವನು ಚಕ್ರವರ್ತಿ. ಏನು ಮಾಡೋದು? ಕಂಧಾಸ್ಯತಿ ಕುಮಾರೋಯಂ
स्तन्योरुरुयते भृचं मां धाता वत्समारोधी रोधी इतींद्रो देशिनी मदात कम धास्यति कुमारः। ಯಾರನ್ನ ಕುಡಿತಾನೆ ಈ ಮಗು ಅಂತ ಪ್ರಶ್ನೆ ಬಂತಂತೆ, ಯಾಕೆಂದ್ರೆ ತಾಯಿ ಇಲ್ಲ, ಪ್ರಕೃತಿ ತಾಯಿಯಲ್ಲಿ ತಾಯಿಯಿಂದ ಜೀವಿಸುವ ಒಂದು ಅವಕಾಶವನ್ನು ಕೊಟ್ಟಿದೆ, ಹಾಲು ಕುಡಿಯುತ್ತೆ ಮಗು, ಇಲ್ಲಿ ಯಾರು ಕುಡಿಸ್ಬೇಕು? ಕಂ ಧಾಸ್ಯತಿ ಧೇಟ ಪಾನೆ ಅಂತ ಧಾತು, ಯಾರನ್ನ ಕುಡಿತಾನೆ ಈ ಮಗು ಅಂದಾಗ ಸ್ತನ್ಯೋರೋರುಯತೆ ಭೃತಂ, ಪಾಪ ಜೋರಾಗಿ ಅಳ್ತಾ ಇದೆ ಮಗು ಅಂದಾಗ ಇಂದ್ರ ಬಂದ, ಯಾಕೆಂದ್ರೆ ಇಂದ್ರ ಇಷ್ಟಿಯನ್ನು ಮಾಡಿದ್ದಲ್ವಾ, ಆ ಇಷ್ಟಿಯಿಂದ ಪ್ರೀತನಾಗಿದ್ದ ಇಂದ್ರ, ಅದಕ್ಕೆ ಬಂದ. ಮಾಂ ಧಾತಾ ವತ್ಸ ಮಾರೋದೀಹಿ, ಮಗು ನನ್ನನ್ನು ಕುಡಿ, ಮಾಂ ನನ್ನನ್ನು ಧಾತಾ ಕುಡಿ ಅಂತ ಹೇಳಿ ದೇಶಿನಿ ಮದ ತನ್ನ ತೋರ್ಬೆರಳನ್ನು ಮಗುವಿನ ಬಾಯಲ್ಲಿ ಇಟ್ಟ. ಅದಕ್ಕೆ ಮಾಂಧಾತ ಅಂತ ಆಗಿ ಹೋಯಿತು. ಮಾಂಧಾತ ಅಂದರೆ ನನ್ನನ್ನು ಕುಡಿತಾನೆ, ಹಾಗಾಗತ್ತೆ. ಈಗ ಅಮ್ಮ ತಾಯಿ ಬಾ ಅಂತ ಕರೆಯಲ್ವಾ, ಅವನು ಅಮ್ಮ ತಾಯಿ ಅಂತ ಇರ್ತಾನೆ, ಏ ಅಮ್ಮ ತಾಯಿ ಬಾ ಅಂತ ಮಗುವಿಗೆ ಹಂಗೆ ಪರಿಚಯ ಮಾಡಿಸಿ, ನೋಡು ಅಮ್ಮ ತಾಯಿ ಬಂತು, ಅಮ್ಮ ತಾಯಿ ಅಂತ ಅವನು ಹೇಳ್ತಾನೆ. ಈ ಮಹಾಭಾಷ್ಯದಲ್ಲಿ, ಪಾತಂಜಲ ಮಹಾಭಾಷ್ಯದಲ್ಲಿ ಒಂದು ತಮಾಷೆ ಇದೆ. ಏನು ಗೊತ್ತಾ, ಇಬ್ಬರು ಋಷಿಗಳು ರೀ, ಸಾಮಾನ್ಯರಲ್ಲ ಅವರು, ಯಾದೃಶ ತಾದೃಶ ಅಥವಾ ಯಾವಾನ್ ತಾವಾನ್ ಅನ್ನಕ್ಕೆ ಯರ್ವಾಣ ತರ್ವಾಣ ಅಂತ ಇದ್ರಂತೆ, ಅದೇ ಅವರಿಬ್ರು ಹೆಸರಾಗೋಯ್ತು ಯರ್ವಾಣ ತರ್ವಾಣ ಅಂತ. ಅವರು ಯಾವಾನ್ ತಾವಾನ್ ಅನ್ನಲಿಕ್ಕೆ ಅದು ಯಾಕೋ ಯರ್ವಾಣ ತರ್ವಾಣ ಅಂತ ಇದ್ರು, ಯರ್ವಾಣ ತರ್ವಾಣ ಅಂತಲೇ ಅವ್ರ ಹೆಸರಾಗೋಯ್ತು. ಆ ರೀತಿ ಇಲ್ಲಿ ಆ ನಮ್ಮ ಮಾರ ಅದಕ್ಕೆ ಮಾಂಧಾತ ಅಂತ ಆಯ್ತು, ನನ್ನನ್ನು ಕುಡಿತಾನೆ ಮಾಂಧಾತ. ನಮ್ಮ ಮಾರ ಪಿತಾ ತಸ್ಯ ವಿಪ್ರದೇವ ಪ್ರಸಾದತಃ, ಇತ್ತ ಅವನು ಸಾಯಲಿಲ್ವೇ ಮಾಂಧಾತ, ಸಾಯಲಿಲ್ಲ. ದೇವರ ಅನುಗ್ರಹದಿಂದ, ಹಿರಿಯರ ಜ್ಞಾನಿಗಳ ಅನುಗ್ರಹದಿಂದ ಮಾಂಧಾತ ಸಾಯಲಿಲ್ಲ. ಯುವನಾಶ್ವಥ ತತ್ರೈವ ತಪಸಾ ಸಿದ್ಧಿಮಭ್ಯಗಾತ್, ಮಗು ಹುಟ್ಟಿದ ಮೇಲೆ ಇವನು ಹೋಗೇ ಇಲ್ಲಂತೆ, ನಾನು ಇಲ್ಲೇ ಇದ್ದು ಬಿಡ್ತೀನಿ ಇಂದ. ತ್ರಸದ್ದಸ್ಯ ರುತೀಂದ್ರೋಂಗ ವಿದಧೇ ನಾಮ ತಸ್ಯ ವೈ ಯಸ್ಮಾತ್ ತ್ರಸ್ಯಂತಿ ಹೃದ್ವಿಘ್ನಾಃ ದಸ್ಯವೋ ವಾರಣಾದಯ. ಅವನಿಗೆ ಇನ್ನೊಂದು ಹೆಸರು ಇತ್ತು, ತ್ರಸದ್ದಸ್ಯು ಅಂತ. ಯಾರನ್ನು ನೋಡಿದರೆ ದಸ್ಯು ಕಳ್ಳರೆಲ್ಲ ಹೆದರ್ತಾರೋ ಅವನು ತ್ರಸದ್ದಸ್ಯು. ಯಸ್ಮಾತ್ ತ್ರಸಂತಿ ಹೃದ್ವಿಘ್ನಾಃ ದಸ್ಯವೋ ವಾರಣಾದಯ. ಯೌವನಾಶ್ವಥ ಮಾಂಧಾತ ಚಕ್ರವರ್ತ್ಯವನೀಂ ಪ್ರಭು ಸಪ್ತದ್ವೀಪಮತೀಮೇಕ ಶಶಾಸ ಅಚ್ಯುತ ತೇಜಸ. ಈ ಮಾಂಧಾತ ಇದ್ದಾನಲ್ಲ, ಅವನು ಚಕ್ರವರ್ತಿಯಾಗಿ ಭೂಮಿಯನ್ನು ಆಳಿದ. ಈಜೇಚ ಯಜ್ಞಂ ಕೃತುಭಿಃ ಆತ್ಮವಿದ್ಭುರಿ ದಕ್ಷಿಣೈಃ ಸರ್ವದೇವಮಯಂ ದೇವಂ ಸರ್ವಾತ್ಮಕ ಮತೀಂದ್ರಿಯಂ. ಯಜ್ಞಗಳಿಂದ, ಒಳ್ಳೆ ಸಂಪನ್ನವಾದ ಯಜ್ಞಗಳಿಂದ ಚೆನ್ನಾಗಿ ಹೋಮ ಮಾಡಿದ, ಎಲ್ಲ ದೇವತೆಗಳಲ್ಲಿ ವ್ಯಾಪ್ತನಾದ, ಎಲ್ಲರ ಅಂತರ್ಯಾಮಿಯಾದ ದೇವರನ್ನು ಅವನು ಈಜೇ ಚೆನ್ನಾಗಿ ಪೂಜಿಸಿದ. ದ್ರವ್ಯಂ ಮಂತ್ರೋ ವಿಧಿರ್ ಯಜ್ಞೋ ಯಜಮಾನಸ್ತಥರ್ತ್ವಿಜ ಧರ್ಮೋ ದೇಶಶ್ಚ ಕಾಲಶ್ಚ ಸರ್ವಮೇತದ್ ಯದಾತ್ಮಕಂ. ಅವನ ಅನುಸಂಧಾನ ಹೇಗಿತ್ತು, ಈ ದ್ರವ್ಯ ಪವಿತ್ರವಾಗಿ ನಮಗೆ ಸಿಗ್ತಾ ಇರೋದು ದೇವರ ಅನುಗ್ರಹದಿಂದ, ಈ ಮಂತ್ರ ದೇವರನ್ನು ಹೇಳ್ತಾ ಇದೆ, ಯಾಗವನ್ನು ವೇದ ವಿಧಿ ಮಾಡ್ತಾ ಇದೆ, ಯಾಗ ಮಾಡಬೇಕು ಅಂತ. ಯಾಕಾಗಿ? ದೇವರಿಗಾಗಿ. ಈ ವಿಧಿ ಇರೋದು ದೇವರಿಗಾಗಿ, ಈ ಯಜ್ಞ ಏನಿದೆ ಅದು ದೇವರಿಗಾಗಿ ಇದೆ. ಯಜಮಾನ ಏನಿದ್ದಾನೆ ಅವನು ದೇವರ ಸನ್ನಿಧಾನವನ್ನು ಹೊಂದಿದ್ದಾನೆ, ದೇವರ ಸಂಕಲ್ಪದಿಂದ ಯಾಗ ಮಾಡಲಿಕ್ಕೆ ಹೊರಟಿದ್ದಾನೆ. ಇನ್ನು ಈ ಋತ್ವಿಜರು ಪುರೋಹಿತರು ಏನಿದ್ದಾರೆ ಅವರಿಗೆ ದೇವರ ಅನುಗ್ರಹ ಇದೆ, ಅವರು ದೇವರನ್ನು ತಿಳಿದು ನನ್ನ ಪರವಾಗಿ ಹೋಮ ಮಾಡಲಿಕ್ಕೆ ಬಂದಿದ್ದಾರೆ, ಅಂದರೆ ದೇವರ ಅನುಗ್ರಹ ಆಗಿದೆ ಇವರಿಗೆ. ಇನ್ನು ಧರ್ಮ, ಯಾಗದ ಅನೇಕ ಕಟ್ಟುಪಾಡುಗಳಿದೆ, ಇದು ದೇವರನ್ನು ಕುರಿತಾಗಿ ಇದೆ. ಈ ಯೋಗ್ಯವಾದ ದೇಶ ಇದಾಗಿದೆ, ಯಾಕೆ ಅಂತಂದರೆ ದೇವರ
ಸಂಕಲ್ಪದಿಂದ ಇದು ಯೋಗ್ಯವಾದ ದೇಶ. ಇನ್ನು ಕಾಲ, ಸಾಮಾನ್ಯವಾಗಿ ವಸಂತದಲ್ಲಿ ಯಾಗ ಮಾಡಬೇಕು. ನಾಲ್ಕು ತಿಂಗಳು ಯಾಗ ಮಾಡಿ ಆದಮೇಲೆ, ಒಂದು ವರ್ಷದ ಯಾಗ ಆದರೆ ನಾಲ್ಕು ತಿಂಗಳು ಯಾಗ ಆದಮೇಲೆ ನಡುವೆ ಚಾತುರ್ಮಾಸ್ಯ ಅಂದರೆ ಮಳೆಗಾಲ ಏನು ಬರುತ್ತೆ ಅದರಲ್ಲಿ ಚಿಕ್ಕ ಮಟ್ಟದ ಯಜ್ಞ, ಮತ್ತೆ ಹೇಮಂತ ಬಂದಾಗ ಮತ್ತೆ ದೊಡ್ಡದಾಗುತ್ತೆ, ಹಾಗೆ ಒಂದು ವೃತ್ತದ್ದು. ಈ ರೀತಿ ಯಾಗ ಕಾಲ, ಆ ಕಾಲಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಬೇಕು. ಇದೆಲ್ಲವೂ ಯಾರಿಂದ ಪ್ರವೃತ್ತವಾಗಿದೆಯೋ ಅಂತಹ ದೇವರನ್ನು ನಾನು ಪೂಜಿಸುತ್ತೇನೆ ಅಂತ ಅವನ ಭಾವನೆ ಇತ್ತು. ಯಾರದ್ದು? ಮಾಂಧಾತೃವಿನದ್ದು. ಯಾವತ್ ಸೂರ್ಯ ಉದಯತಿ ಸ್ಮ ಯಾವತ್ ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ. ಸೂರ್ಯ ಉದಯಿಸುವುದರಿಂದ ಹಿಡಿದು ಸೂರ್ಯ ಮುಳುಗುವ ತನಕದ ಎಲ್ಲ ಪ್ರದೇಶಗಳ ಹಿಡಿತ ಮಾಂಧಾತೃವಿನ ವಶದಲ್ಲಿ ಇತ್ತು. ಶಶಬಿಂದೋರ್ ದುಹಿತರಿ ಬಿಂದುಮತ್ಯಾಮಧಾನ್ ನೃಪ ಪುರುಕುತ್ಸಂ ಅಂಬರೀಶಂ ಮುಚಕುಂದಂಚ ಯೋಗಿನಂ ತೇಷಾಂ ಸ್ವಸಾರ ಪಂಚಾಶತ್ ಸೌಭರಿಂ ವೌರಿರೇ ಪತಿಂ. ಶಶಬಿಂದುವಿನ ಮಗಳು ಬಿಂದುಮಾನ್ ಅಂತ, ಬಿಂದುಮತಿ ಅಂತ. ಆ ಬಿಂದುಮತಿಯಲ್ಲಿ ಮೂರು ಜನ ಗಂಡು ಮಕ್ಕಳು, ಪುರುಕುತ್ಸ ಅಂಬರೀಷ ಮುಚುಕುಂದ ಅಂತ. ಈ ಪುರುಕುತ್ಸನ ಬಗ್ಗೆ ಋಗ್ವೇದದಲ್ಲಿ ಬರುತ್ತೆ. ಅಂಬರೀಷ ಋಗ್ವೇದದ ಅನೇಕ ಮಂತ್ರಗಳನ್ನು ಕಂಡವ. ಇನ್ನು ಮುಚುಕುಂದ, ಅವನು ಕೃಷ್ಣನ ಅನುಗ್ರಹವನ್ನು ಪಡೆದವ. ಹೀಗೆ ಮೂರು ಜನ. ಅವರಿಗೆ 50 ಜನ ಮಕ್ಕಳು ಸೌಭರಿಯನ್ನು ಮದುವೆ ಆದರು. ನಮ್ಮ ಪುರಾಣಗಳಲ್ಲೆಲ್ಲ ರಾಜರು ಚಕ್ರವರ್ತಿಗಳಾಗಿ ಭೂಮಂಡಲ ಆಳಿದರು ಅಂತಲೇ ಬರುತ್ತೆ. ಈಗಿನ ಹುಡುಗರ ಪರಿಕಲ್ಪನೆಯಲ್ಲಿ ವೆಸ್ಟರ್ನ್ ವರ್ಲ್ಡ್ ಅನ್ನೋದು ಬೇರೆಯೇ ಸಂಗತಿ. ಇಲ್ಲಿ ಹಗಲಾದರೆ ಅಲ್ಲಿ ರಾತ್ರಿ, ಅದರಿಂದ ಇದು ಹೇಗೆ ಸಾಧ್ಯವಾಯಿತು ಅಂತ. ನಮ್ಮ ಕಾಲದ ಕಲ್ಪನೆ ಬಹಳ ಪರಿಮಿತ. ನಮಗೆ ಯಾವಾಗ ಏನಿತ್ತು ಅನ್ನೋದು ಗೊತ್ತಿರಲ್ಲ, ಯಾವಾಗ ಏನಾಯಿತು ಅನ್ನೋದು ಗೊತ್ತಿರಲ್ಲ. ಮಹಾಭಾರತದ ಕಾಲದಲ್ಲಿಯೇ ಅದು ನಿಷ್ಕ್ರಿಯ ಆಗಿತ್ತು, ಮತ್ಯಾವಾಗಲೂ ಸಕ್ರಿಯ ಆಗತ್ತೆ, ಮತ್ಯಾವಾಗ ಅದು ವೈದಿಕವಾಗತ್ತೆ ಆ ಪ್ರದೇಶ, ಮತ್ತೆ ಯಾವಾಗ ವೇದದ ಮುಷ್ಟಿಯಿಂದ ಆಚೆ ಬರುತ್ತೆ ನಮಗೆ ಗೊತ್ತಿರಲ್ಲ. ಪುರಾಣ ಹೇಳಿದ್ದರ ಪ್ರಕಾರ ಇಡೀ ಭೂಮಂಡಲವನ್ನು ಅವನು ಆಳಿದ. ಈಗ ಯಾವ ರೀತಿ ಎಲ್ಲವೂ ಕೂಡ ಅಮೇರಿಕಾ ಸೆಂಟರ್ಡೋ ಅಥವಾ ಇನ್ಯಾವುದೋ ದೇಶ ಎಲ್ಲ ಕಡೆ ವ್ಯಾಪಿಸಿರುತ್ತೋ, ಹಾಗೆ ಒಂದು ಕಾಲದಲ್ಲಿ ಭಾರತ ಎಲ್ಲ ರಾಷ್ಟ್ರವನ್ನು ಆಳಿರುತ್ತೆ, ಮತ್ತೆ ವಾಪಸ್ಸು ಕಾಲಚಕ್ರ ತಿರುಗತ್ತೆ ನಮಗೆ ಗೊತ್ತಾಗಲ್ಲ. ಆದರೆ ಇಲ್ಲಿ ನಾವು ಅವರ ಮಹಿಮೆ, ಅವರ ಭಗವದ್ ಅನುಗ್ರಹ ಪಾತ್ರತೆಯನ್ನು ಹೆಚ್ಚು ಚಿಂತಿಸಬೇಕು. ದೇವರ ಅನುಗ್ರಹ ಮಾಡಿದ ಅಂದರೆ ಎಷ್ಟೊತ್ತು ಇಡೀ ಪ್ರಪಂಚವನ್ನು ಆಳುವುದು? ಮತ್ತೆ ಅದು ಕಲಿಯುಗ ಅಲ್ವಲ್ಲ. ಧರ್ಮರಾಜ ಏನು ಹೇಳ್ತಾನೆ ಅಂತಂದರೆ, ಆ ಕಲಿಗೆ ನಮ್ಮ ಸಂತತಿ ಇರುವವರೆಗೆ ನೀನು ಆ ಸಮುದ್ರದ ಆಚೆ ಇರು, ಆಮೇಲೆ ಬಾ ಅಂತ ಹೇಳ್ತಾನೆ. ಅದನ್ನು ನಾವು ಅಲ್ಲಿ ನೋಡೋಣ. ಅಂದರೆ ಮಹಾಭಾರತದಲ್ಲಿ ಹಾಗಿದೆ, ನೀನು ಸಮುದ್ರದ ಆಚೆ ಬದುಕಿರು, ಆಮೇಲೆ ನಾವು ಹೋದ್ಮೇಲೆ ಇಲ್ಲಿಗೆ ಬಾ ಅಂತ, ನಮ್ಮ ವಂಶದವರು ಕಡೆಯವರು ಕಣ್ಮರೆ ಆದಮೇಲೆ ಇಲ್ಲಿಗೆ ಬಾ ಅಂತ ಹೇಳ್ತಾನೆ. ಅದರಿಂದ ಇಲ್ಲಿ ನಾವು ನೋಡಬೇಕಾದದ್ದು ಮಾಂಧಾತೃವಿಗೆ ಬಿಂದುಮತಿಯಲ್ಲಿ ಹುಟ್ಟಿದ್ದು ಪುರುಕುತ್ಸ ಅಂಬರೀಷ ಮುಚುಕುಂದ ಅಂತ. ಮುಚುಕುಂದ ಅಂತ ಹೀಗೆ ಪುರುಕುತ್ಸ ಅಂಬರೀಷ ಮುಚುಕುಂದ ಬಂದ ಮೇಲೆ ಅವರ ತಂಗಿಯಂದಿರು 50 ಜನ ಇದ್ರು. ಅವರೆಲ್ಲರೂ ಕೂಡ ಸೌಭರಿಯನ್ನು ಮದುವೆ ಆದರು. ಸೌಭರಿ ಹೇಗೆ, ಏನು ಅವನ ಹಿನ್ನೆಲೆ ಏನು ಅಂತಂದಾಗ, ಯಮುನಾಂತರ್ಜಲೇ ಮಗ್ನ ಸ್ತಪ್ಯಮಾನ ಪರಂತಪ
ನಿರ್ವೃತ್ತಿ ಮೀನರಾಜಸ್ಯ ವೀಕ್ಷ ಮೈಥುನ ಧರ್ಮಿಣಃ ಯಮುನೆಯ ಒಳಗಡೆ ತಪಸ್ ಮಾಡುತ್ತಾ ಇದ್ದ ಒಬ್ಬ ಅಲ್ಲಿ ಒಂದು ದೊಡ್ಡ ಮೀನಿತ್ತು ಅದಕ್ಕೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದದ್ದನ್ನು ನೋಡಿ ನಾನು ಕೂಡ ಈ ರೀತಿ ಸಂಸಾರವೊಂದಿಗನಾಗಬೇಕು ಬಹಳ ಪರಿವಾರದಿಂದ ಕೂಡಬೇಕು ಅಂತ ಅವನಿಗೆ ಬಯಕೆ ಬಂತು ಜಾತಸ್ಪೃಹೋ ನೃಪಂ ವಿಪ್ರಃ ಕನ್ಯಾಂ ಏಕಾಂ ಅಯಾಚತ ಸೋಪ್ಯಾಹ ಗ್ರಿಷ್ಯತಾಂ ಬ್ರಹ್ಮನ್ ಕಾಮಂ ಕನ್ಯಾ ಸ್ವಯಂವರೇ ಮತ್ತೆ ದಿಲೀಪರ ಪ್ರಶ್ನೆ ನಾಭಾಗ ನಮಗ ಅಂಬರೀಚ ಮಾಂಧಾತೃವಿ ನಮಗ ಅಂಬರೀಚನನ್ನ ಹೇಗೆ ಡಿಸ್ಟಿಂಗ್ವಿಷ್ ಮಾಡ್ತೀರಾ ವೇದಗಳಲ್ಲಿ ಅಂತ ನಾಭಾಗ ನಮಗ ಅಂಬರೀಚ ಯಾವ ವೇದ ಮಂತ್ರವನ್ನ ಕಾಣಲಿಲ್ಲ ಅವನ ನಾಭಾಗ ಅಂತಾನೆ ಅವನ ಹೆಸರಿದೆ ಅಂಬರೀಚ ಇಲ್ಲ ಅಂಬರೀಚನ ಕಥೆ ಇದೆ ಇಲ್ಲಿ ಅಂಬರೀಚನ ಕಥೆ ಇಲ್ಲ ಅಂಬರೀಚ ಕಂಡ ವೇದ ಮಂತ್ರಗಳಿದೆ ಹೀಗಾಗಿ ವ್ಯತ್ಯಾಸ ಸುಲಭವಾಗಿ ಗೊತ್ತಾಗುತ್ತೆ ಇದು ನಮ್ಮ ದಿಲೀಪರ ಪ್ರಶ್ನೆಗೆ ಉತ್ತರ ಇರ್ಲಿ ಅಲ್ಲಿಂದ ಈಚೆ ಬರೋಣ ಜಾತಸ್ಪೃಹೋ ನೃಪಂ ವಿಪ್ರಃ ಕನ್ಯಾಮೇಕಾಮಯಾಚತ ಸಂಸಾರವೊಂದಿಗನಾಗಬೇಕು ಬಹಳ ಪರಿವಾರದಿಂದ ಕೂಡಬೇಕು ಅಂತ ಅನ್ನಿಸಿ ಅವ ಏನು ಮಾಡಿದ ಸೀದಾ ರಾಜನ ಹತ್ತಿರ ಹೋದ ರಾಜನ ಹತ್ತಿರ ಹೋಗಿ ಒಂದು ಹೆಣ್ಣು ಬೇಕು ಅಂತ ಕೇಳಿದ ಅವನೇನು ಮಾಡಿದ ನೀನು ಯಾರು ಬೇಕಾದ್ರೂ ಹೋಗು ಯಾರು ನಿನ್ನನ್ನು ಇಷ್ಟಪಡುತ್ತಾರೆ ಅವರು ಮದುವೆ ಆಗಲಿ ಅಂತ ಅದಕ್ಕೆ ಕಾರಣ ಇತ್ತು ಯಾಕೆ ಅಂದ್ರೆ ಸವಿಚಿಂತ್ಯ ಅಪ್ರಿಯ ಸ್ತ್ರೀಣಾಂ ಜರಡೋಯಂ ಅಸಮ್ಮತಃ ವಲೀಫಲಿತ ಏಜತ್ಕಃ ಇತ್ಯಹಂ ಪ್ರತ್ಯುದಾಹೃತಃ ವಿಚಿಂತ್ಯ ಅಪ್ರಿಯ ನಾ ಇವನು ಮುದುಕ ಹೆಣ್ಣು ಮಕ್ಕಳು ಮುದುಕನನ್ನು ಇಷ್ಟಪಡುವುದಿಲ್ಲ ವಲೀಫಲಿತ ಸುತ್ತಲೂ ನೆರಿಗೆ ಇದೆ ಏಜತ್ಕಃ ತಲೆ ಕೊಟ್ಟು ನಿಲ್ತಾ ಇಲ್ಲ ಗಡಗಡಗಡ ನಡುತ್ತಾ ಇದೆ ಅದರಿಂದಾಗಿ ನಾನು ಬೇಡ ಅಂದ್ರೆ ಶಾಪ ಕೊಡ್ತಾನೆ ಇವನನ್ನೇ ಹೆಣ್ಣು ಮಕ್ಕಳ ಕೋಣೆಗೆ ಕಳಿಸಿಬಿಡೋಣ ಅವರೇ ಬೇಡ ಅಂದಾಗ ಏನು ಮಾಡ್ಲಿಕ್ಕೆ ಆಗುವಲ್ಲ ಯಾವ ತಂದೆಗೆ ತಾನೇ ಅಂತಹ ಒಬ್ಬ ಮುದುಕನಿಗೆ ಕೊಡ್ಲಿಕ್ಕೆ ಇಷ್ಟ ಇರುತ್ತೆ ಆ ಮುದುಕನಿಗೆ ಗೊತ್ತಾದ್ರೆ ಆಯ್ತು ಅಂತ ಹೇಳಿ ಅವನ ಅಭಿಪ್ರಾಯ ಮಾಂಧಾತೃವಿನದ್ದು ಇದು ಅವನು ಗೊತ್ತಾಯ್ತು ಗೊತ್ತಾಗಲ್ವೇ ಎಷ್ಟು ವರ್ಷ ಕಳೆದಿರ್ತಾರೆ ಅವರು ತಪಸ್ಸಿನಲ್ಲಿ ಎಷ್ಟು ವರ್ಷ ಜೀವನ ಮಾಡಿರ್ತಾರೆ ಬ್ರಹ್ಮಾಂಡದಲ್ಲಿ ಗೊತ್ತಾಗುತ್ತಲ್ಲ ಅವರಿಗೆ ಕೂಡಲೇ ಗೊತ್ತಾಯಿತು ಸಾಧೈಷ್ಯೇ ತಥಾತ್ಮಾನಂ ಆತ್ಮಾನಂ ಸುರಸ್ತ್ರೀಣಾಂ ಅಪೀಪ್ಸಿತಂ ಕಿಂ ಪುನರ್ಮನುಜಸ್ತ್ರೀಣಾಂ ಇತಿ ವ್ಯವಸ್ಥಿತ ಪ್ರಭು ನಾನು ಒಂದು ಒಳ್ಳೆ ರೂಪವನ್ನು ತಳೆಯುತ್ತೇನೆ ದೇವತೆಗಳ ಹೆಣ್ಣು ಮಕ್ಕಳಿಗೂ ಇಷ್ಟ ಆಗಬೇಕು ಮನುಷ್ಯ ಸ್ತ್ರೀಯರ ಪಾಡೇನು ಅಂತ ಚಿಂತಿಸಿದ ಮುನಿಪ್ರವೇಶಿತ ಕ್ಷತ್ರ ಕನ್ಯಾಂತಃಪುರ ಮೃದ್ಧಿಮತ್ ಮೃತಶ್ಚ ರಾಜಕನ್ಯಾಭಿರೇಕ ಪಂಚಾಶತಾವರ ಅದ್ಭುತವಾದ ರೂಪವನ್ನು ತಳೆದು ಹೋದ ಕಾಮರೂಪ ಬೇಕಾದ ರೂಪವನ್ನು ತಳೆದು ಹೋದ ತನ್ನ ತಪ ಪ್ರಭಾವದಿಂದ ತನ್ನ ದೇಹವನ್ನು ಚಂದ ಮಾಡಿಕೊಂಡು ಸೌಭರಿ ಹೋದ 50 ಜನ ಇವರನ್ನೇ ಆರಿಸಿದರು ತಾಸಾಂ ಕಲಿರಭೂತ್ಭೂಯಾನ್ ತದರ್ಥೇ ಪೋಷ ಸೌಹೃದಂ ಮಮಾನುರೂಪೋ ನಾಯಂವಹ ಇತಿ ತದ್ಗತ ಚೇತಸಾಂ ಅಲ್ಲಿ ಇದ್ದ 50 ಜನ ಹೆಣ್ಣು ಮಕ್ಕಳಿಗೆ ಇವನು ನನ್ನವನು ನಿನ್ನವನಲ್ಲ ಅಂತ ಗಲಾಟೆ ಶುರು ಆಯಿತು ಸಭಹುರುಚಸ್ತಾಭಿರವಾರಣೀಯ ಶ್ರೀಯಾ ವಿರಾಜತ್ ಸಪರಿಚ್ಛದೇಚು ಗೃಹೇತು ನಾನೋಪವನಾಂ ಅಮಲಾಂಭ ಪ್ರಸೂನ ಸೌಗಂಧಿಕ ಕಾನನೇಶು ಆ ಋಗ್ವೇದದಲ್ಲಿ ಅಗ್ರಗಣ್ಯನಾದ ಋಗ್ವೇದವನ್ನು ಚೆನ್ನಾಗಿ ಬಲ್ಲ ಆ ಋಷಿ ಸೌಭರಿ ಅಪರಿಮಿತವಾದ ಸಂಪತ್ತಿನಿಂದ ಕೂಡಿರುವ 50 ಮನೆಗಳಲ್ಲಿ ಅವರನ್ನು ಇಡುತ್ತೇನೆ ಅಂತ ಮಹಾರ್ಹ ಶಯ್ಯಾತನ ವಸ್ತ್ರಭೂಷಣ ಸ್ನಾನಾನುಲೇಪಾಭ್ಯವಹಾರ ಮಾಲ್ಯಕೈ ಸ್ವಲಂಕೃತ ಸ್ತ್ರೀ ಪುರುಷೇಶು ನಿತ್ಯದ ರೇಮೇನುಗಾಯ ದ್ವಿಜವೃಂದ ಬಂದಿಶು ಶ್ರೇಷ್ಠವಾದ ಹಾಸಿಗೆ ಆಸನ ವಸ್ತ್ರ ಆಭರಣ ಸ್ನಾನ ಗಂಧ ಒಳ್ಳೆಯ ಅದ್ಭುತವಾದ ಊಟ ಒಳ್ಳೆಯ ಮಾಲೆ ಅವಾಗ ಸೆಂಟ್ ಹಾಕ್ಕೊಳ್ಳೋ ಬಂದು ಮಾಲೆ ಹಾಕ್ಕೊಳ್ತಾ ಇದ್ರು
ಸ್ವಲಂಕೃತ ಸ್ತ್ರೀ ಪುರುಷೇಶು, ದಾಸಿಯರಾಗಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ ಸ್ತ್ರೀ ಪುರುಷರೆಲ್ಲ ಓಡಾಡ್ತಾ ಇದ್ರು. ಯದ್ಗಾರ್ಹಸ್ಥ್ಯಂತು ಸಂವೀಕ್ಷ್ಯ ಸಪ್ತದ್ವೀಪ ವತೀಪತಿ ವಿಸ್ಮಿತ ಸ್ತಂಭ ಮಜಾತ್ ಸಾರ್ವಭೌಮ ಶ್ರೇಯಾನ್ವಿತಂ. ಒಮ್ಮೆ ಬಂದ ಅಂತೆ ಸೌಭರಿಯನ್ನು ನೋಡಲಿಕ್ಕೆ ಬಂದ ಮಾಂಧಾತೃ, ಹೇಗಿದ್ದಾನೆ ನೋಡೋಣ ಅಂತ. ಇವನ ರಾಜವೈಭವವನ್ನು ನೋಡಿ ತಲೆ ತಗ್ಗಿಸಿಬಿಟ್ಟ. ವಿಸ್ಮಿತ ಸ್ತಂಭ ಮಜಾತ್, ನಾನು ಏಳು ಲೋಕಗಳ ಒಡೆಯನ, ಏಳು ದ್ವೀಪಗಳ ಒಡೆಯನ ಆಗಿದ್ದೇನೆ ಅನ್ನುವ ಅಹಂಕಾರವನ್ನೇ ತೊರೆದ. ನನಗಿಂತ ಮಿಗಿಲು ಇದು ಅಂತ. ಹೀಗಾಗಿ ಆ ಸೌಭರಿಯ ಅದ್ಭುತವಾದ ಭೋಗ, ಈ ಭೋಗದಿಂದ ವಿರಾಗದ ಕಡೆಗೆ ಹೇಗೆ ಹೋದ ಅನ್ನೋದನ್ನು ನಾವು ನಾಳೆ ನೋಡೋಣ. ಇವತ್ತು ನಾನೊಂದು ಸ್ವಲ್ಪ ಬೇಗ ಒಂದು ಕಡೆಗೆ ಹೋಗಬೇಕಿದೆ. ಅದೇ ಅದರಿಂದಾಗಿ ಇದನ್ನೇ ಬೇಗ ಮುಗಿಸ್ತಾ ಇದ್ದೀನಿ. ವಿರಾಟ ಪರ್ವ ಇವತ್ತಿಂದ ಇರೋಲ್ಲ, ನಾಡಿದ್ದಿಂದ ಬುಧವಾರದಿಂದ ಮತ್ತೆ ಶುರು ಆಗುತ್ತೆ. ಈಗ ನಾನು ಮುಗಿಸ್ತಾ ಇದ್ದೇನೆ, ನಾಳೆ ಹೀಗಾಗೋದಿಲ್ಲ, ಐವತ್ತರ ತನಕ ಮಾಡ್ತೇನೆ. ಈ ಚಿಂತನೆಯನ್ನು ನಾವು ಇವತ್ತು ಈಗ ಮುಗಿಸೋಣ. ಕೃಷ್ಣಾರ್ಪಣಮಸ್ತು.